ಅಯ್ಯಯ್ಯಯ್ಯಯ್ಯೋ, ಏನಾಯ್ತಮ್ಮ? ಏನೂ ಇಲ್ಲ. ಏನೂ ಇಲ್ವಾ? ಮತ್ತೆ ಮುಖ ಇಡ್ಕೊಂಡು ಕೂತಿದ್ಯಾ, ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅಮ್ಮ ಬೈದ್ಲಾ? ಇಲ್ಲ. ಮತ್ತೆ ಅಯ್ಯಯ್ಯೋ, ಏನಿದೆಲ್ಲ? ಎಲ್ಲಿ ಬಿಡಕ್ ಹೋಗಿದ್ದೆ? ಏನೂ ಇಲ್ಲ ಅಣ್ಣ. ಏನೇನಿಲ್ಲ, ಕೈಯೆಲ್ಲ ಗಾಯ ಮಾಡ್ಕೊಂಡಿದ್ಯಾ? ಏನಿಲ್ಲಂತೆ. ಅದು ನನ್ನ ಫ್ರೆಂಡ್ ಶ್ಯಾಮ್ಲಾ ಇದ್ದಾಳಲ್ಲ, ಅವ್ರ ಅಣ್ಣನ್ ಮಗಳು ಚಿಟ್ಟೆ ಬೇಕು ಅಂದ್ಲು, ಹಿಡ್ಕೊಡಕ್ ಹೋಗಿದ್ದಕ್ಕೆ ಹೀಗಾಯ್ತು. ಚಿಟ್ಟೆ ಅವಳಿಗೆ ಬುದ್ಧಿ ಇಲ್ಲ, ನೀನ್ ಅದನ್ನ ಹಿಡಿಯೋಕೆ ಕೈಯೆಲ್ಲ ಗಾಯ ಮಾಡ್ಕೊಂಡಿದ್ಯಾ? 50 ರೂಪಾಯಿ ಚಾಲೆಂಜ್ ಕಟ್ಟಿದ್ನಣ್ಣ. 50 ರೂಪಾಯಿ ಚಾಲೆಂಜ್? ಅದ್ ನಿಂಗೆ ದುಡ್ಡು ವಿಷನಾ? ನಾಳೆ ಹಾಲಾಗ್ ತಂದು ಕೊಡ್ತೀನಿ, ತೊಗೊಳಕ್ ಕೊಡು. ಅದಕ್ಕೆಲ್ಲ ದುಡ್ಡಿನ ಪ್ರಶ್ನೆ ಅಲ್ಲ ಅಣ್ಣ. ಇನ್ನೇನ್ ಪ್ರಶ್ನೆ? ಮರ್ಯಾದೆ ಪ್ರಶ್ನೆ. ನನ್ ಮರ್ಯಾದೆ ಹೋದ್ರೆ ನಿನ್ ಮರ್ಯಾದೆ ಹೋದಂಗಲ್ವಾ? ಹೌದಲ್ವಾ, ನನ್ ಮರ್ಯಾದೆ ಪ್ರಶ್ನೆ. ಏನ್ ಮಾಡ್ಲಿ ಇವಾಗ? ಚಿಟ್ಟೆ ಹಿಡ್ಕೊಡು. ಈಗ ನಾನು ಎಲ್ಲೋ ಚಿಟ್ಟೆ ಹುಡುಕ್ಲಮ್ಮ. ಅದು ಈ ಅಲ್ನೋಡಿ ಚಿಟ್ಟೆ, ಹೋಗಿ ಹಿಡ್ಕೊಂಬರ್ಲ? 2 ನಿಮಿಷ ಹೆಂಗ್ ಹಿಡ್ಕೊಂಬರ್ತೀನಿ ನೋಡ್ತಾ ಇರೋ. ಇಲ್ಲಿವರೆಗೂ ಯಾವ ಹುಡುಗಿನೂ ಆ ಥರ ನೋಡಿಲ್ವಾ? ನನ್ನ ಪೂರ್ತಿಯಾಗಿ ನೋಡಿದ್ರಾ?
ಆ ರೀತಿ ಒಂದ್ ಹುಡುಗಿನ ನೋಡೋದ್ ಯಾರು ಗೊತ್ತಾ? ಚಿಟ್ಟೆ ಹಿಡಿಯಕ್ ಬರೋಣ ಅಂತ ಮುಟ್ಟಾಳ್ರು. ಅಯ್ಯೋ, ನಿಮಗ್ ಚಿಟ್ಟೆ ಬಗ್ಗೆ ಗೊತ್ತಿರೋಷ್ಟು ಒಂದ್ ಹುಡುಗಿ ಬಗ್ಗೆ ಗೊತ್ತಿಲ್ಲ? ಆ ರೀತಿ ಒಂದ್ ಹುಡುಗಿನ ನೋಡೋದು ಮದ್ವೆ ಆಗಿರೋ ಗಂಡ ಒಬ್ಬನೇ. ನೀವ್ ನನ್ನ ಪೂರ್ತಿಯಾಗಿ ನೋಡಿದೀರ ತಾನೇ? ಹಾಗಾದ್ರೆ ನೀವೇ ನನ್ ಗಂಡ. ಅಶೋಕ, ಏನಮ್ಮ ನಿನ್ನ ಹೆಸರು? ಇವಳ ಹೆಸರು ಪೂಜಾ. ನೀನೋ ಕುತ್ಕೊಳ್ಳೋ, ನಾನು ಹಿಂಗೆ ಕೇಳಿಲ್ಲ. ನೀನೋ ಕುತ್ಕೊಳ್ಳೋ, ನನಗೆಲ್ಲ ಗೊತ್ತು, ಕೇಳ್ತೀನಿ. ಏನಮ್ಮ, ಇವ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದೆಯಾ? ಹೌದು, ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಅದ್ ನನಗೆ ಚೆನ್ನಾಗಿ ಗೊತ್ತು. ಇವನ ಹತ್ರ ದುಡ್ಡು ಆಸ್ತಿ ಏನೂ ಇಲ್ಲ, ಅದ್ ನಿನಗೆ ಗೊತ್ತಾ? ಗೊತ್ತು. ಇವನೊಬ್ಬ ಅವಿದ್ಯಾವಂತ, ಓದೋದು ಬರೆಯೋದು ಏನು ಗೊತ್ತಿಲ್ಲ. ಇವನೊಬ್ಬ ದೊಡ್ಡ ಹೆಬ್ಬಟ್ಟು, ಅದು ಗೊತ್ತಾ ನಿನಗೆ? ಗೊತ್ತು. ಸಿಟ್ಟು ಬಂದ್ರೆ ರಾಕ್ಷಸ, ರಾಕ್ಷಸ ಅಂತರ ಆಡ್ತಾನೆ, ಅದು ಗೊತ್ತಾ ನಿನಗೆ? ಅದು ಗೊತ್ತು. ಅಯ್ಯೋ ಶಿವನೇ, ವಿಚಿತ್ರವಾಗಿದೆಯಲ್ಲ. ನಾನು ಎಷ್ಟು ಹೇಳಿದ್ರೂ ಇವನಿಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಇವನು ಯಾವ ಊರು ಮಹಾರಾಜ ಅಂತ ಒಪ್ಕೊಂಡಿದ್ಯಮ್ಮ? ಕೋಟಿ ಕೊಟ್ಟರು ಸಿಗದೇ ಇರೋ ಇವ್ರು ಬಂಗಾರದಂಥ ಮನ್ಸನ. ವಾಹ್, ಏನೇ ಹೇಳಮ್ಮ, ಈ ಹೆಬ್ಬಟ್ಟನ್ನ ಹಣೆ ಬಟ್ ಮಾಡ್ಕೊಳ್ತಾ ಇದೆಯಾ? ನನಗೆ ತುಂಬ ಸಂತೋಷ, ಅದು ನೀನ್ ಇವ್ರಿಗೆ ಸಿಕ್ಕಿದ್ಯಾ. ಸಿದ್ಧ, ನನಗೆ ಬಹಳ ಖುಷಿ ಕಣ. ಫಸ್ಟ್ ಈ ವಿಷಯ ನಮ್ಮನ್ಗೆ ಹೋಗಿ ಹೇಳ್ಬಿಟ್ಟು ನಿನ್ ಮದ್ವೆ ಫಿಕ್ಸ್ ಮಾಡ್ತೀನ. ಅಶೋಕ, ಅಶೋಕ ಆ ಚಿಟ್ಟಿ ಹಿಡಿಯೋ ಕೊಡ್ತಾ ಇದ್ದೆ, ಅದು ಗೋಡೆ ಮೇಲೆ ಕೂತ್ಕೊಂಡ್ರೆ